ಹಾಯ್ ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂತ ಸಿನಿಮಾ ಕತೆ ಜಾಂಗ್ ಕ್ವಿ, ಸ್ನೋ ಗರ್ಲ್ ಆ್ಯಂಡ್ ದ ಡಾರ್ಕ್ ಕ್ರಿಸ್ಟಲ್. ಕತೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಸಿನಿಮಾ ಕತೆನ ಶುರು ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಕತೆಯ ಶುರುವಿನಲ್ಲಿ ನಮಗೆ ಹೇಳಲಾಗುತ್ತೆ, ಇಡೀ ಬ್ರಹ್ಮಾಂಡ, ಇಡೀ ಯೂನಿವರ್ಸ್ ಅನ್ನು ಹಲವಾರು ವರ್ಷಗಳ ಹಿಂದೆ ಮೂರು ಭಾಗಗಳಾಗಿ, ಮೂರು ಕಿಂಗ್ಡಮ್ಗಳಾಗಿ ವಿಂಗಡಿಸಲಾಗಿತ್ತು. ಒಂದು, ದೇವತೆಗಳು ವಾಸಿಸುತ್ತಿದ್ದ ಸ್ವರ್ಗ. ಎರಡನೆಯದು, ಮನುಷ್ಯರು ವಾಸಿಸುತ್ತಿದ್ದ ಭೂಮಿ. ಆದರೆ ಭೂಗತವಾಗಿರುವ ಅಂಡರ್ ವರ್ಲ್ಡ್ ಆಗಿರುವ ಮೂರನೇ ರಾಜ್ಯ ಅಂದರೆ ನರಕದಲ್ಲಿ ರಾಕ್ಷಸರು ವಾಸಿಸುತ್ತಿದ್ದರು. ಇವರನ್ನು ಡೆಮಾನ್ಸ್, ಸೈತಾನರು ಅಂತ ಹೇಳಬಹುದು. ಡೆಮಾನ್ಸ್ ಇದ್ದ ಕಡೆ ಡಗದಗನೆ ಉರಿಯುವ ಬೆಂಕಿತ್ತು, ಇದು ರಾಕ್ಷಸರಿಗೆ ಘೋರ ಶಿಕ್ಷೆಯಾಗಿತ್ತು. ಹಾಗೆ ಇಲ್ಲಿ ಇದನ್ನು ಕೂಡ ಹೇಳಲಾಗುತ್ತೆ, ಹಲವು ವರ್ಷಗಳಿಗೊಮ್ಮೆ ಬರುವ ಹುಣ್ಣಿಮೆ ಪೂರ್ಣ ಚಂದಿರದ ರಾತ್ರಿಯಂದು ಪ್ರತಿಯೊಂದು ಜೀವಿಗೂ ಪುನರ್ಜನ್ಮ ಪಡೆದು ರೂಪ ಬದಲಾಯಿಸುವ ಅವಕಾಶವಿದೆ ಅಂತ. ಈಗ ಭೂಮಿಯ ಮೇಲೆ ಒಂದು ಕೆಟ್ಟ ದಿನ ಬರುವುದರಲ್ಲಿತ್ತು. ಡಿಮನ್ಸ್ ತಮ್ಮ ಆತ್ಮಗಳ ಅಂದರೆ ಸೌಲ್ ಬದಲಿಗೆ ಮಾನವರ ಆತ್ಮವನ್ನು ಭೂಗತ ಲೋಕಕ್ಕೆ ಕಳುಹಿಸಬಹುದಾಗಿತ್ತು. ಈ ರೀತಿಯಾಗಿ ಡಿಮನ್ಸ್ ತಮ್ಮ ಜೀವವನ್ನು ಆ ನರಕದ ಅವ್ಯವಸ್ಥೆಯಿಂದ ರಕ್ಷಿಸಿಕೊಳ್ಳಬಹುದಾಗಿತ್ತು ಮತ್ತು ಅವರು ಮತ್ತೆ ಸಾಮಾನ್ಯ ಮಾನವ ಜೀವನವನ್ನು ನಡೆಸಬಹುದಾಗಿತ್ತು. ಇಲ್ಲಿ ಡಿಮನ್ಸ್ನವರಲ್ಲಿ ದುಷ್ಟ ಮತ್ತು ಒಳ್ಳೆಯ ಡಿಮನ್ಸ್ನವರು ಇದ್ದರು. ಹೀಗಾಗಿ ಪೃಥ್ವಿಯ ಮೇಲಿನ ಮಾನವರ ಜೀವ ಅಪಾಯದಲ್ಲಿತ್ತು. ಆದ್ದರಿಂದ ಗಾಡ್ ಆಫ್ ಹೆವೆನ್, ಸ್ವರ್ಗದ ದೇವತೆಗಳ ದೇವರು ಹೇಳುತ್ತಾರೆ, ಮನುಷ್ಯರ ರಕ್ಷಣೆಯ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂದು. ಆಗ ಜನರಲ್ ಜಾಂಗ್ ಅನ್ನುವಂಥ ದೇವತೆ ಇದನ್ನು ಒಪ್ಪಿಕೊಳ್ತಾನೆ. ಇಲ್ಲಿ ಜನರಲ್ ಜಾಂಗ್ಗೆ ಮಾನವರನ್ನು ರಕ್ಷಿಸುವ ಕರ್ತವ್ಯವನ್ನು ಸ್ವರ್ಗದ ಸೈನ್ಯದಿಂದ ಕೊಡಲಾಗುತ್ತೆ. ಯಾಕೆಂದರೆ ಡಿಮನ್ಸ್ ಹೂ ಎಂಬ ಹೆಸರಿನ ನಗರದ ಮೇಲೆ ದಾಳಿ ಮಾಡಬೇಕಾಗಿತ್ತು. ಅವರು ದಾಳಿ ಮಾಡಲು ಬರುತ್ತಿದ್ದರು. ಆದ್ದರಿಂದ ಜನರಲ್ ಜಾಂಗ್ ಹೂ ನಾಗರಿಕರನ್ನು ಉಳಿಸಲು ಬರುತ್ತಿದ್ದ. ಇನ್ನೊಂದು ಕಡೆಯಲ್ಲಿ ನಮಗೆ ಹೂ ನಗರವನ್ನು ತೋರಿಸಲಾಗುತ್ತೆ. ಅಲ್ಲಿ ಡೆಮನ್ಸ್ ಅಟ್ಯಾಕ್ ಮಾಡಿದ್ದರು. ಆ ರಾಕ್ಷಸರು ಅಲ್ಲಿ ದಾಳಿ ಮಾಡಿ ಮಾನವರ ಆತ್ಮಗಳನ್ನು ಸೆರೆಹಿಡಿಯಲು ಬಯಸಿದ್ದರು. ಇದರಿಂದಾಗಿ ಅವರು ಭೂಗತ ಲೋಕದಿಂದ ಶಾಶ್ವತವಾಗಿ ಹೊರಬರಬಹುದು ಅನ್ನುವಂಥ ಕಾರಣಕ್ಕೆ. ಈ ಡೆಮನ್ಸ್ ಮಾನವರ ಆತ್ಮಗಳನ್ನು ಸೆರೆಹಿಡಿದ ನಂತರ ಆ ಆತ್ಮಗಳನ್ನು ನರಕದ ಡಾರ್ಕ್ ಕ್ರಿಸ್ಟಲ್ ಅನ್ನುವಂಥ ಶಕ್ತಿಶಾಲಿ ರತ್ನದ ಒಳಗೆ ಹಾಕಿಬಿಡುತ್ತಿದ್ದರು. ಡಾರ್ಕ್ ಕ್ರಿಸ್ಟಲ್ ಕರಾಳ ಸ್ಫಟಿಕ ಅನ್ನುವುದು ಒಂದು ಶಕ್ತಿಶಾಲಿ ರತ್ನವಾಗಿತ್ತು. ಅದರೊಳಗೆ ಆತ್ಮದ ಶಕ್ತಿಯನ್ನು ತುಂಬಿಸಿ ಹೆಚ್ಚಿನ ಶಕ್ತಿಯನ್ನು ಪಡೆಯಬಹುದಾಗಿತ್ತು. ಆ ಡಾರ್ಕ್ ಕ್ರಿಸ್ಟಲ್ ಅವರಿಗೆ ನರಕದಿಂದ ಪಾರಾಗಲು ಸಹಾಯ ಮಾಡಬಹುದಾಗಿತ್ತು. ಆದರೆ ಜಾಂಕುಯಿ ಎಂಬ ಹೆಸರಿನ ವ್ಯಕ್ತಿ ತನ್ನ ಸೌಲನ್ನು ಆ ಡಾರ್ಕ್ ಕ್ರಿಸ್ಟಲ್ಗೆ ಕೊಡುವ ಬದಲಿಗೆ ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ನರಕದಿಂದ ಕದ್ದು ಬಿಡ್ತಾನೆ. ಇವನನ್ನು ಕಳುಹಿಸಿದ್ದು ಬೇರೆ ಯಾರು ಆಗಿರದೆ ಜನರಲ್ ಜಾಂಗ್ ಡಯಾಕ್ಸಿಯನ್ ಆಗಿರ್ತಾನೆ. ಆದರೆ ನರಕದಲ್ಲಿರುವ ಲೆಜರ್ ಡೆಮನ್ಗೆ ಅವನ ವಿಚಿತ್ರ ಕಾರ್ಯವರ್ತನೆ ಮೇಲೆ ಅನುಮಾನ ಮೂಡುತ್ತೆ ಮತ್ತು ಅದು ತಕ್ಷಣವೇ ಹಿಂಬದಿಂದ ಅವನ ಹುಡ್ ಅಂದರೆ ಗೌಸುವನ್ನು ತೆಗೆದು ಬಿಡುತ್ತೆ. ಈಗ ನರಕದಲ್ಲಿರುವ ಎಲ್ಲರಿಗೂ ಗೊತ್ತಾಗಿ ಹೋಗುತ್ತೆ, ಓಡಿ ಹೋಗುತ್ತಿದ್ದವನು ಒಬ್ಬ ಕಳ್ಳ ಅಂತ. ಅಲ್ಲಿರುವ ಎಲ್ಲ ಡಿಮನ್ಸ್ ತುಂಬಾನೇ ಸಿಟ್ಟುಕೊಂಡು ತಮ್ಮ ಸಾಮಾನ್ಯ ರೂಪದ ಸ್ಥಿತಿಯನ್ನು ಭಯಾನಕ ರೂಪಕ್ಕೆ ಬದಲಾಯಿಸಿ ಬಿಡುತ್ತಾರೆ. ಅವರೆಲ್ಲರೂ ಸೇರಿಕೊಂಡು ಕುಯಿ ಎಂಬ ಹೆಸರಿನ ವ್ಯಕ್ತಿಯನ್ನು ಕೊಲ್ಲಲು ಮುನ್ನುಗ್ಗುತ್ತಾರೆ. ಆದರೆ ಇಲ್ಲಿ ಕುಯಿ ಎಲ್ಲರಿಂದ ತಪ್ಪಿಸಿಕೊಂಡು ಓಡಲು ಆರಂಭಿಸ್ತಾನೆ. ಆದರೆ ಜಾಂಟ್ ಡೆಮನ್ ಕುಯಿನ ಬೇಗನೆ ಹಿಡಿಯಲು ಮುಂದಕ್ಕೆ ಹೋಗ್ತಾನೆ. ಅವನು ಇನ್ನೇನು ಕುಯಿಯನ್ನು ಸೆರೆ ಹಿಡಿಯಬೇಕು ಅಂತ ಇರುವಾಗ ಅಲ್ಲಿಗೆ ಜನರಲ್ ಜಾಂಗ್ ಬಂದು ಕುಯಿಯನ್ನು ರಕ್ಷಿಸ್ತಾನೆ. ಈಗ ಕುಯಿ ಬಚಾವಾಗ್ತಾನೆ, ಅವನ ಪ್ರಾಣಕ್ಕೆ ಯಾವುದೇ ಅಪಾಯವಿರಲ್ಲ. ನಂತರ ಲೆಜರ್ ಡೆಮನ್ ಹುಡುಗಿಯ ರೂಪಕ್ಕೆ ಬದಲಾಗಿ ಅವನನ್ನು ಹಿಡಿಯಲು ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದರೆ ಅವಳ ಪ್ರಯತ್ನ ಇಲ್ಲಿ ವ್ಯರ್ಥವಾಗಿ ಹೋಗುತ್ತೆ, ಯಾಕೆಂದರೆ ಅವರಿಬ್ಬರು ಚಾಲಾಕಿತನದಿಂದ ತಪ್ಪಿಸಿಕೊಂಡಿದ್ದರು. ನರಕದಲ್ಲಿ ಅತ್ಯಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡಿದ್ದರಿಂದ ಡೆಮನ್ ಲಾರ್ಡ್ ತುಂಬಾ ಸಿಟ್ಟುಕೊಂಡಿದ್ದ. ಅವನು ಕೋಪದಿಂದ ವ್ಯಗ್ರನಾಗಿದ್ದ. ಇಲ್ಲಿ ಅವನು ತಕ್ಷಣವೇ ಅವನ ಸಹಾಯಕ್ಕಿಂತ ಸಹಾಯ ಕೇಳ್ತಾನೆ. ಅವಳ ಹೆಸರು ಸ್ನೋ ಗರ್ಲ್ ಆಗಿತ್ತು. ಡೆಮನ್ ಲಾರ್ಡ್ ಸ್ನೋ ಗರ್ಲ್ಗೆ ಮಾನವರ ರಾಜ್ಯದಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಆ ಕ್ರಿಸ್ಟಲ್ ಅನ್ನು ತರಲು ಹೇಳ್ತಾನೆ. ಮಾನವರ ರಾಜ್ಯದಲ್ಲಿ ಕುಯಿಯ ಸ್ಥಿತಿ ಚೆನ್ನಾಗಿರಲಿಲ್ಲ, ಅವನ ಪರಿಸ್ಥಿತಿ ಹದಗೆಟ್ಟಿತ್ತು. ಕುಯಿ ಮನುಷ್ಯರ ಪ್ರಾಣವನ್ನು ಉಳಿಸಲು ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ಅಲ್ಲಿಗೆ ತೆಗೆದುಕೊಂಡು ಬಂದಿದ್ದ. ಜನರಲ್ ಜಾಂಗ್ ಅವನಿಗೆ ಇಲ್ಲಿ ಕೆಲವು ಔಷಧವನ್ನು ನೀಡುತ್ತಾನೆ, ಅದು ಅವನಿಗಾದ ಗಾಯಗಳನ್ನು ಶೀಘ್ರದಲ್ಲೇ ಗುಣಪಡಿಸಬಹುದಾಗಿತ್ತು. ಇದರ ನಂತರ ಜಾಂಗ್ ಡೀಮನ್ಸ್ ವಿರುದ್ಧ ಹೋರಾಡಲು, ಅವರ ವಿರುದ್ಧ ನಿಂತು ಫೈಟ್ ಮಾಡಲು ಕುಯಿಯನ್ನು ಸಿದ್ಧಪಡಿಸ್ತಾನೆ. ಅವನಿಗೆ ವಿವಿಧ ರೀತಿಯ ತರಬೇತಿ ಕೂಡ ಕೊಡ್ತಾನೆ, ಒಂದು ಸ್ಪೆಷಲ್ ತರಹದ ಟ್ರೈನಿಂಗ್ ಅಂತ ಹೇಳಬಹುದು. ಏಕೆಂದರೆ ಡಿಮನ್ಸ್ ತಮ್ಮ ಡಾರ್ಕ್ ಕ್ರಿಸ್ಟಲ್ ಕಳೆತನದ ಬಗ್ಗೆ ಮೌನವಾಗಿರಲು ಹೋಗುತ್ತಿರಲಿಲ್ಲ ಮತ್ತು ಅವರು ಅದನ್ನು ಮರಳಿ ತರಲು, ಮರಳಿ ಪಡೆಯಲು ಅಲ್ಲಿಗೆ ಖಂಡಿತವಾಗಿಯೂ ಬರುವರಿದ್ದರು. ಜಾಂಗ್ ತರಬೇತಿ ಕೊಡುವ ಸಮಯದಲ್ಲಿ ಕುಯಿಗೆ ಒಂದು ಮ್ಯಾಜಿಕಲ್ ಪ್ಯಾನ್, ಮಾಂತ್ರಿಕ ಬೀಸಾಣಿಕೆಯನ್ನು ಕೊಡ್ತಾನೆ.
ಅದೊಂದು ಸ್ಪೆಷಲ್ ಪ್ಯಾನ್ ಆಗಿತ್ತು. ಅದರ ಮೇಲೆ ಯಾರಾದರೂ ತಮ್ಮ ರಕ್ತವನ್ನು ಬೀಳುವಂತೆ ಮಾಡಿದರೆ, ಅವರ ರಕ್ತವನ್ನು ಹಾಕಿದರೆ ಅದು ಅವರ ರೂಪವನ್ನೇ ಬದಲಾಯಿಸಿ ಬಿಡುತ್ತಿತ್ತು. ಅಂದರೆ ಒಬ್ಬ ಮನುಷ್ಯನಿಂದ ಒಬ್ಬ ಜಯಂಟ್ ಡೆಮನ್ಗೆ ಬದಲಾಗಿ ಬಿಡುತ್ತಿದ್ದ, ಒಬ್ಬ ಮಹಾಬಲಶಾಲಿ ರಾಕ್ಷಸ ಅನ್ನಬಹುದು. ಹುಯಿ ತನ್ನ ರಕ್ತವನ್ನು ಅದರ ಮೇಲೆ ಸುರಿದು ಬಿಡ್ತಾನೆ, ಇದರಿಂದಾಗಿ ಅವನ ದೈಹಿಕ ರೂಪವೇ ಬದಲಾಗಿ ಬಿಡುತ್ತೆ. ಇದರ ಅರ್ಥ ಅವನು ಮಾನವನಿಂದ ಒಬ್ಬ ದೈತ್ಯ ರಾಕ್ಷಸನಾಗಿ ರೂಪಾಂತರಗೊಳ್ಳಬಹುದಾಗಿತ್ತು. ಕುಯಿಲಿ ತನ್ನ ನೈಜ ರೂಪಕ್ಕೆ ಬರುವಾಗ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಹೆದರಿ ಬಿಡುತ್ತಾನೆ. ಇಲ್ಲಿ ಜಾಂಗ್ ಅವನಿಗೆ ಹೇಳುತ್ತಾನೆ, ಅವನಿಗೆ ಸಮಜಾಯಿಸುತ್ತಾನೆ, ನೀನು ಜನರ ಮುಂದೆ ನಿನ್ನನ್ನು ಪರಿವರ್ತಿಸಿಕೊಳ್ಳಬೇಡ, ನೀನು ಹೇಗೆ ಮಾಡಿದರೆ ಜನರು ನಮ್ಮನ್ನು ಶತ್ರು ಎಂದು ಭಾವಿಸ್ತಾರೆ. ಇದರ ನಂತರ ಜಾಂಗ್ ಕುಯಿಗೆ ಟ್ರೈನಿಂಗ್ ಕೊಡುತ್ತಾನೆ, ಯಾವ ರೀತಿಯಲ್ಲಿ ಅವನನ್ನು ಅವನು ಒಬ್ಬ ಪವರ್ಫುಲ್ ಡೆಮನ್ ಆಗಿ ಪರಿವರ್ತಿಸಬಹುದು, ಟ್ರಾನ್ಸ್ಫಾರ್ಮ್ ಆಗಬಹುದು ಎಂದು. ಕುಯಿ ಡೆಮನ್ ರೂಪಕ್ಕೆ ಬಂದಾಗ ಅವನಿಗೊಂದು ಸ್ಪೆಷಲ್ ಸ್ವಾರ್ಡ್, ಒಂದು ಖಡ್ಗ ದೊರಕಿತ್ತು. ಅದನ್ನು ಅವನು ಅವನ ಬೆನ್ನುಹುರಿ ಸ್ಪೈನಲ್ ಕಾರ್ಡ್ನಿಂದ ಹೊರಗೆ ತೆಗೆಯಬಹುದಾಗಿತ್ತು. ಜಾಂಗ್ ಕುಯಿಗೆ ಆ ಸ್ವಾರ್ಡ್ ಹೇಗೆ ಬಳಸಬೇಕೆಂದು ಕಲಿಸ್ತಾನೆ, ಮತ್ತು ಅವನು ಅವನಿಗೆ ಫೈಟ್ ಮಾಡಲು ಟ್ರೈನಿಂಗ್ ಕೂಡ ಕೊಡ್ತಾನೆ. ಆದರೆ ಕುಯಿ ಇವುಗಳಿಗೆಲ್ಲ ಹೊಸ ವ್ಯಕ್ತಿಯಾಗಿದ್ದ, ಅವನ ಮೂವ್ಸ್ ಆಕ್ಷನ್ಗಳು ತುಂಬಾ ನಿಧಾನವಾಗಿದ್ದವು, ಅವನ ಮೂವ್ಸ್ ಮತ್ತು ಆಕ್ಷನ್ಗಳು ತುಂಬಾ ನಿಧಾನವಾಗಿದ್ದವು. ಹೀಗಾಗಿ ಹಲವಾರು ಜನರೊಂದಿಗೆ ಹೋರಾಡಲು ಅವನಿಗೆ ತುಂಬಾ ವೇಗದ ಅವಶ್ಯಕತೆ ಇತ್ತು. ಇದರೊಂದಿಗೆ ಜಾಂಗ್ ಅವನಿಗೆ ಔಷಧವನ್ನು ನೀಡುತ್ತಾನೆ, ಅದನ್ನು ಬಳಸಿಕೊಂಡು ಸೇವಿಸಿ ಅವನು ತನ್ನ ಡೆಮನ್ ಪವರನ್ನು ಕಂಟ್ರೋಲ್ ಮಾಡಬಹುದಾಗಿತ್ತು. ಹೂ ನಗರದ ನಾಗರಿಕರು ಸ್ವರ್ಗದಿಂದ ಬಂದ ಜನರಲ್ ಜಾಂಗ್ನ ಮುಂದೆ ತಲೆ ತಗ್ಗಿಸಿ ಮಂಡಿಯಿರುತ್ತಾರೆ. ಜಾಂಗ್ ಅವರಿಗೆ ಹೇಳ್ತಾನೆ, ಡೆಮನ್ಸ್ನವರು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿದ್ದಾರೆ, ನೀವು ಯಾರೂ ಹೆದರಬೇಡಿ, ಖಂಡಿತವಾಗಿ ನಾವು ಡೆಮನ್ಸ್ ವಿರುದ್ಧ ಗೆಲ್ಲುತ್ತೇವೆ, ಯಾಕೆಂದರೆ ನಮ್ಮ ಬಳಿ ಆ ಡಾರ್ಕ್ ಕ್ರಿಸ್ಟಲ್ ಇದೆ. ಇದರಿಂದ ನಾವು ಒಂದು ವಾರದ ನಂತರ ಜನರನ್ನು ಪುನರ್ಜೀವನಗೊಳಿಸುವ ಪುನರುತ್ಥಾನದ ದಿನ ನಮ್ಮ ಎಲ್ಲ ಆತ್ಮೀಯರನ್ನು ಕಳೆದುಕೊಂಡವರನ್ನು ಪುನರ್ಜೀವನಗೊಳಿಸುತ್ತೇವೆ ಅನ್ನುತ್ತಾನೆ. ಅವನಿಲ್ಲಿ ಅವರಿಗೆ ಹೇಳುತ್ತಾನೆ, ಯಾವಾಗ ಆ ಡೆಮನ್ಸ್ ನಮ್ಮಿಂದ ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ತೆಗೆದುಕೊಂಡು ಹೋಗಲು ಬರುತ್ತಾರೋ ನಾವು ಆಗ ಅವರೊಂದಿಗೆ ಹೋರಾಡಿ ಅವರನ್ನು ಅಂತ್ಯಗೊಳಿಸುತ್ತೇವೆ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ನಾವು ಕೆಲವು ಡ್ಯಾನ್ಸರ್ಸ್ ನೃತ್ಯಗಾರರನ್ನು ನೋಡುತ್ತೇವೆ. ಅವರು ಹೂ ನಗರದಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಲು ಆಗಮಿಸಿದ್ದರು. ಆ ಎಲ್ಲ ಹುಡುಗಿಯರು ತುಂಬಾ ಆಕರ್ಷಕರಾಗಿದ್ದರು, ತುಂಬಾ ಕ್ಯೂಟ್ ಅಂಡ್ ಬ್ಯೂಟಿಫುಲ್ ಅನ್ನಬಹುದು. ಮತ್ತು ಅವರು ನಗರದ ಎಲ್ಲ ಹುಡುಗರನ್ನು ತಮ್ಮತ್ತ ಅಟ್ರಾಕ್ಟ್ ಮಾಡುತ್ತಿದ್ದರು. ಈ ಪ್ರದರ್ಶಕರ ಗಾಡಿಯನ್ನು ಪರೀಕ್ಷಿಸಲು ಕುಯಿ ಅಲ್ಲಿಗೆ ಹೋಗಿಬಿಡ್ತಾನೆ. ಅಲ್ಲಿ ಬಿಳಿ ಹುಡುಗಿಯನ್ನು ತೊಟ್ಟಿದ್ದ ಸುಂದರ ಹುಡುಗಿಯನ್ನು ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಕುಯಿಗೆ ಅವಳನ್ನು ನೋಡಿ ವಿಚಿತ್ರವೆನಿಸುತ್ತೆ. ಅವನು ಅವಳಿಗೆ ಕೇಳ್ತಾನೆ, ನೀನು ಮೊದಲು ಎಲ್ಲಿಗೆ ಹೋಗಿದ್ದೀಯಾ? ಈ ಪ್ರಶ್ನೆಗೆ ಆ ಹುಡುಗಿ ಅವನ ಮೇಲೆ ತುಂಬಾ ಕೋಪಗೊಳ್ತಾಳೆ. ಅವಳು ಅವನಿಗೆ ಉತ್ತರವಾಗಿ ಹೇಳ್ತಾಳೆ, ನಾವು ಯಾವತ್ತೂ ಹಿಂದೆಂದು ಭೇಟಿಯಾಗಿಲ್ಲ, ನನ್ನ ಹೆಸರು ಸ್ನೋ ಅನ್ನುತ್ತಾಳೆ. ಕುಯಿ ಇದ್ದಕ್ಕಿದ್ದಂತೆ ಅವಳ ಕೈಯನ್ನು ಹಿಡಿಯುತ್ತಾನೆ. ಕುಯಿಗೆ ಆ ಹುಡುಗಿಯ ಕೈನಲ್ಲಿ ಅದೇ ಶೀತಲ ಅನುಭವವಾಗುತ್ತೆ. ಅದು ಯಾವ ರೀತಿ ಅಂದರೆ, ಹಿಂದೆ ಒಮ್ಮೆ ಹುಡುಗಿಯ ಕೈಯನ್ನು ಹಿಡಿದಾಗ ಅವನಿಗಾದ ಅನುಭವ, ಈಗ ಅವನಿಗೆ ಆ ಹುಡುಗಿಯ ಕೈನಲ್ಲಿ ಅದೇ ರೀತಿಯ ಅನುಭವವಾಗುತ್ತೆ. ಅದೊಂದು ಹೇಳಿಕೊಳ್ಳಲಾಗದ ಫೀಲಿಂಗ್ ಕುಯಿಗೆ, ಅದು ಯಾರು ಪರಿಚಿತರಿಂದಲೇ ತಿಳಿದಿತ್ತು, ಅದೇ ಅನುಭವವಾಗಿತ್ತು. ನಂತರ ಸೀನ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ನಮಗೆ 3 ವರ್ಷಗಳ ಹಿಂದಿನ ಸಮಯವನ್ನು ತೋರಿಸಲಾಗುತ್ತೆ. ಅದು ಕುಯಿ ವಿದ್ಯಾರ್ಥಿಯಾಗಿದ್ದ ಸಮಯವಾಗಿತ್ತು. ಜಾಂಗ್ ಕುಯಿ ಆ ಸಮಯದಲ್ಲಿ ಹಿಮಭರಿತ ರಾತ್ರಿಯಲ್ಲಿ ಅವನ ಮನೆಯ ಮುಂದೆ ಒಬ್ಬಳು ಸುಂದರ ಹುಡುಗಿಯನ್ನು ನೋಡಿದ್ದ. ಮೊದಲ ನೋಟದಲ್ಲೇ ಕುಯಿಗೆ ಅವಳು ಇಷ್ಟವಾಗಿದ್ದಳು. ಜಾಂಗ್ ಕುಯಿ ಅವಳನ್ನು ನೋಡಿದ ತಕ್ಷಣದಿಂದ ಮೊದಲ ಬಾರಿ ಅವಳ ಪೇಂಟಿಂಗ್ ಅನ್ನು ಕೂಡ ಬಿಡಿಸಿದ್ದ. ಮರುದಿನ ಆ ಹುಡುಗಿ ಅದೃಷ್ಟವಶಾತ್ ಕುಯಿಯ ಮನೆಗೆ ಬರುತ್ತಾಳೆ, ಮತ್ತು ಆ ಹುಡುಗಿ ಕುಯಿಯ ಬಳಿ ರಾತ್ರಿ ಅವನ ಮನೆಯಲ್ಲಿ ಉಳಿಯಲು ಜಾಗವನ್ನು ಕೇಳುತ್ತಾಳೆ. ಕುಯಿ ಅವಳನ್ನು ತನ್ನ ಮನೆಯೊಳಗೆ ಕರೆತರ್ತಾನೆ. ಆ ಹುಡುಗಿ ಹೊರಡುವ ಮುನ್ನ ಅವನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾಳೆ, ನೀವು ಎಂದಾದರೂ ಡೆಮೋಸ್ನವರನ್ನು ಇಷ್ಟಪಡಬಹುದೇ ಅಂತ. ಕುಯಿ ಅವಳಿಗೆ ಉತ್ತರಿಸ್ತಾನೆ, ಇಲ್ಲ, ನಾನು ಅವರನ್ನು ಎಂದಿಗೂ ಇಷ್ಟಪಡಲು ಸಾಧ್ಯವಿಲ್ಲ ಅನ್ನುತ್ತಾನೆ. ಆ ಹುಡುಗಿಗೆ ಈ ಮಾತನ್ನು ಕೇಳಿ ತುಂಬಾ ದುಃಖವಾಗುತ್ತೆ, ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅವಳು ಅಲ್ಲಿಂದ ಅಳುತ್ತಲೇ ಹೊರಟು ಹಾಕ್ತಾಳೆ, ಯಾಕೆಂದರೆ ಆ ಹುಡುಗಿ ಒಬ್ಬಳು ಡೆಮನ್ ಆಗಿದ್ದಳು. ನಂತರ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಈಗ ರಾತ್ರಿ ವೇಳೆ ಲೇಸರ್ ಡೆಮನ್ ಆ ನರ್ತಕಿಯರ ಜೊತೆ ಮಾನವರ ಲೋಕಕ್ಕೆ ಬಂದವಳು ಅಲ್ಲಿ ಗಮನಿಸುತ್ತಾಳೆ. ಆ ಪ್ರದರ್ಶನದಲ್ಲಿ ಅಲ್ಲಿ ನೃತ್ಯ ಪ್ರದರ್ಶನವನ್ನು ನೋಡಲು ನಗರದ ಎಲ್ಲ ಪುರುಷರು ಸೇರಿದ್ದನು. ಆ ನೃತ್ಯ ಪ್ರದರ್ಶನದಲ್ಲಿ ಕುಯಿ ಮಾತ್ರ ಇರಲಿಲ್ಲ. ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಲು ಕುಯಿ ಅಲ್ಲಿಗೆ ಬಂದಿರಲ್ಲ. ಇಲ್ಲಿ ಇನ್ನೊಂದು ಬದಿಯಲ್ಲಿ ನಾವು ನೋಡ್ತೇವೆ ಜಾಂಗ್ ಕುಯಿ ಆ ಹುಡುಗಿ ಸ್ನೋ ಜೊತೆ ಇರುವುದನ್ನು. ಅವರಿಬ್ಬರು ಇಲ್ಲಿ ಮಾತನಾಡುತ್ತಿದ್ದರು. ಸ್ನೋ ತನ್ನ ವೆಪನ್ನಿಂದ ಅವನನ್ನು ಕೊಲ್ಲಲು ಹೊರಟಿದ್ದಳು. ಕುಯಿ ಈ ವಿಷಯವನ್ನು ಗಮನಿಸಿದಾಗ ಅವನು ಅವಳ ಮೇಲೆ ಅಟ್ಯಾಕ್ ಮಾಡುತ್ತಾನೆ, ಮತ್ತು ಅವನು ಅವಳನ್ನು ಪ್ಯಾರಲೈಸ್ಡ್ ಆಗುವಂತೆ ಮಾಡಿಬಿಡ್ತಾನೆ. ಇದರ ನಂತರ ಕುಯಿ ತುಂಬಾ ವೇಗದಲ್ಲಿ ಆ ಟೆಂಪಲ್ನತ್ತ ಹೋಗುತ್ತಾನೆ. ಆ ಟೆಂಪಲ್ ಆ ಮಂದಿರದಲ್ಲಿ ಅವರು ಡಾರ್ಕ್ ಕ್ರಿಸ್ಟಲ್ ಅನ್ನು ಇಟ್ಟಿದ್ದರು. ಕುಯಿ ಟೆಂಪಲ್ಗೆ ಹೋಗಿ ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ಕದ್ದು ಬಿಡುತ್ತಾನೆ, ಅದನ್ನು ಅಲ್ಲಿಂದ ತೆಗೆದುಕೊಳ್ಳುತ್ತಾನೆ ಅಂತ ಹೇಳಬಹುದು. ಇಲ್ಲಿ ಅವನಿಗೆ ಸ್ನೋ ಗರ್ಲ್ ಅಟ್ಯಾಕ್ನಿಂದ ತಿಳಿದು ಹೋಗಿತ್ತು, ಅವನು ಪತ್ತೆ ಹಚ್ಚಿಬಿಟ್ಟಿದ್ದ. ಟೆಂಪಲ್ನ ಕಡೆಗೆ ಡೆಮನ್ಸ್ನವರು ಬರ್ತಿದ್ದಾರೆ.
ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ಕದ್ದುಕೊಂಡು ಹೋಗಲು ಅಂತ ಆ ಮಂದಿರದಲ್ಲಿ ಡಾರ್ಕ್ ಕ್ರಿಸ್ಟಲ್ ಅನ್ನು ರಕ್ಷಿಸುವ ಜನರಲ್ ಜಾಂಗ್ನ ಒಂದು ಮಾಂತ್ರಿಕ ಜೀವಿ ಇತ್ತು. ಅಂದರೆ ಒಂದು ಮ್ಯಾಜಿಕಲ್ ಪೆಟ್ ಅಂತ ಹೇಳಬಹುದು. ಕುಯಿ ನೇನು ಅಲ್ಲಿಂದ ಹೊರಡಬೇಕು ಅಂತ ಇರುವಾಗ ಆ ಮಂದಿರದ ಒಳಗೆ ಒಂದು ದೈತ್ಯ ರಾಕ್ಷಸ ಡೇಮನ್ ಬರುತ್ತೆ. ಆದರೆ ಅದನ್ನು ಜನರಲ್ ಜಾಂಗ್ ಡೈಕ್ಸಿನ ಗಾರ್ಡ್ ಅದು ಸೋಲಿಸಿ ಬಿಡುತ್ತೆ. ಮತ್ತೊಂದೆಡೆ ಸ್ನೋ ಸಹ ಅವಳ ನಿಜ ರೂಪಕ್ಕೆ ಬಂದಿದ್ದಳು. ಈಗ ಅವಳು ಡಾರ್ಕ್ ಕ್ರಿಸ್ಟಲ್ ಅನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಡಾರ್ಕ್ ಕ್ರಿಸ್ಟಲ್ ಅನ್ನು ಹುಡುಕುತ್ತಾ ಅವಳು ಆ ಮಂದಿರವನ್ನು ತಲುಪುತ್ತಾಳೆ. ಆದರೆ ಆ ಸಮಯದಲ್ಲಿ ಕುಯಿ ಕೂಡ ಅವನ ಡೇಮನ್ ರೂಪಕ್ಕೆ ಬದಲಾಗಿದ್ದ. ಅದು ಅವನ ಭಯಾನಕ ರೂಪವಾಗಿತ್ತು. ಇಲ್ಲಿ ಸ್ನೋ ಮತ್ತು ಕುಯಿ ಎದುರು ಬದುರಾದಾಗ ಅವರಿಬ್ಬರಿಗೆ ಒಬ್ಬರನ್ನೊಬ್ಬರ ಗುರುತನ್ನು ಹಿಡಿಯಲು ಸಾಧ್ಯವಾಗಲ್ಲ. ಇಲ್ಲಿ ಅವರಿಬ್ಬರ ನಡುವೆ ಒಂದು ಫೈಟ್ ಶುರುವಾಗುತ್ತೆ. ಸ್ನೋ ಕುಯಿನ ಫ್ರೀಸ್ ಮಾಡಿ ಬಿಡುತ್ತಾಳೆ. ಇಲ್ಲಿ ಲಿಜರ್ ಡೆಮನ್ ಅಲ್ಲಿರುವ ಬಾಕ್ಸ್ ನಲ್ಲಿ ಡಾರ್ಕ್ ಕ್ರಿಸ್ಟಲ್ ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ನೋಡದೆ ಅದನ್ನು ಎತ್ತಿಕೊಳ್ತಾಳೆ. ಲಿಜರ್ ಡೆಮನ್ ಅಲ್ಲಿಂದ ಆ ಪೆಟ್ಟಿಗೆಯನ್ನು ಎತ್ತಿಕೊಂಡು ಹೋಗುತ್ತಿದ್ದಂತೆ ಅಲ್ಲಿ ಮತ್ತೆ ಫೈಟ್ ಶುರುವಾಗುತ್ತೆ. ಮೊದಲನೆಯದಾಗಿ ಕುಯಿ ತನ್ನ ಕಣ್ಣುಗಳ ಮೇಲೆ ಇದ್ದ ಹಿಮವನ್ನು ನೀರಿಗೆ ಹಾರಿ ಕರಗಿಸಿ ಬಿಡುತ್ತಾನೆ. ನಂತರ ಅವನು ಅವನ ಎಲ್ಲ ಶಕ್ತಿಯನ್ನು ಸ್ನೋ ಅನ್ನು ಅಂತ್ಯಗೊಳಿಸಲು ಒಟ್ಟುಗೂಡಿಸ್ತಾನೆ. ಈಗ ಅವನು ಅವನ ಎಲ್ಲ ಎನರ್ಜಿಯನ್ನು ಶಾಕ್ ವೇವ್ ಅಲೆಗಳ ರೂಪದಲ್ಲಿ ರಿಲೀಸ್ ಮಾಡಿಬಿಡುತ್ತಾನೆ. ಇದರಿಂದಾಗಿ ಸ್ನೋ ತುಂಬಾನೇ ಹರ್ಟ್ ಆಗುತ್ತಾಳೆ. ಅವಳ ಸ್ಥಿತಿ ಹದಗೆಡುತ್ತೆ. ಇನ್ನೊಂದು ಬದಿಯಲ್ಲಿ ಆ ಮ್ಯಾಜಿಕಲ್ ಕ್ರಿಯೇಚರ್ ಆ ಜೀವಿ ಬೆಂಕಿಯನ್ನು ಅದರ ಬಾಯಿಯಿಂದ ಊದಿ ಬೇರೆ ಡೀಮನ್ಸ್ ಅಲ್ಲಿಂದ ಓಡಿ ಹೋಗುವಂತೆ ಮಾಡಲು ತನ್ನಿಂದ ಆದಷ್ಟು ಪ್ರಯತ್ನ ಮಾಡುತ್ತೆ. ನಂತರ ನಾವು ನೋಡ್ತೇವೆ ನರಕದಲ್ಲಿ ಡೆಮನ್ ಲಾರ್ಡ್ ಲಿಜರ್ಡ್ಗಾಗಿ ಕಾಯುತ್ತಿದ್ದ. ಏಕೆಂದರೆ ಅವಳು ಡಾರ್ಕ್ ಕ್ರಿಸ್ಟಲ್ ತರುವಳಿದ್ದಳು. ಲಿಜರ್ಡ್ ಡೆಮನ್ ಅಲ್ಲಿಗೆ ತಲುಪುತ್ತಿದ್ದಂತೆ ಅವಳನ್ನು ನೋಡಿ ಡೆಮನ್ ಲಾರ್ಡ್ ತುಂಬಾನೇ ಖುಷಿಯಾಗಿ ಬಿಡುತ್ತಾನೆ. ಲಿಜರ್ಡ್ ಡೆಮನ್ ಅಲ್ಲಿ ಬಾಕ್ಸ್ ಅನ್ನು ತೆರೆಯುತ್ತಿದ್ದಂತೆ ಆ ಬಾಕ್ಸ್ ನಲ್ಲಿ ಡಾರ್ಕ್ ಕ್ರಿಸ್ಟಲ್ ಇರದೇ ಇದ್ದರಿಂದ ಡೆಮನ್ ಲಾರ್ಡ್ ತುಂಬಾನೇ ಕೋಪದಿಂದ ಅವಹಾರುತ್ತಾನೆ. ಅಸಲಿಗೆ ಕುಯಿ ಯಾರಿಗೂ ತಿಳಿದಂತೆ ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ಆ ಬಾಕ್ಸ್ ನಿಂದ ತೆಗೆದು ಬಿಟ್ಟಿದ್ದ. ಮಾನವರ ರಾಜ್ಯದಲ್ಲಿದ್ದ ಕುಯಿ ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ಜನರಲ್ ಜಾಂಗ್ ಗೆ ಕೊಟ್ಟು ಬಿಡುತ್ತಾನೆ. ಮಾನವರ ರಾಜ್ಯದಲ್ಲಿ ಡೀಮನ್ಸ್ ಹಾಗೆ ನೃತ್ಯವನ್ನು ಕೊಡಲು ಬಂದ ನರ್ತಕರ ವಿಷಯ ತಿಳಿದು ಹೋಗಿತ್ತು. ಅವರೆಲ್ಲರೂ ಡೀಮನ್ಸ್ ಅಂತ. ಹೀಗಾಗಿ ಆ ನರ್ತಕರನ್ನು ಮತ್ತು ಡೀಮನ್ಸ್ ನವರನ್ನು ಹಿಡಿದಿದ್ದರು. ಆ ಡೀಮನ್ಸ್ ನಿಧಾನವಾಗಿ ತಮ್ಮ ನಿಜ ರೂಪಕ್ಕೆ ಬದಲಾಗುತ್ತಿದ್ದರು. ಇದರ ನಡುವೆ ಸ್ನೋ ಜನರಲ್ ಜಾಂಗ್ನ ಕೊಲ್ಲುವ ಗುರಿಯೊಂದಿಗೆ ಅಲ್ಲಿಗೆ ಬರುತ್ತಾಳೆ. ಆದರೆ ಜನರಲ್ ಜಾಂಗ್ ಅವನ ಎಲ್ಲ ಶಕ್ತಿಯನ್ನು ಬಳಸಿ ಎಲ್ಲರ ಮುಂದೆ ಅವಳನ್ನು ಅವಳ ನಿಜವಾದ ಮಾನವ ಮುಖದ ರೂಪಕ್ಕೆ ಪರಿವರ್ತಿಸುತ್ತಾನೆ. ಇದನ್ನು ನೋಡುತ್ತಿದ್ದಂತೆ ಎಲ್ಲರೂ ದಂಗಾಗಿ ಬಿಡ್ತಾರೆ. ಸ್ನೋನ ನಿಜವಾದ ಮುಖವನ್ನು ನೋಡಿ ಎಲ್ಲರೂ ಮೂಕರಾಗಿ ಬಿಡುತ್ತಾರೆ. ಅಲ್ಲಿಗೆ ಬಂದ ಕುಯಿ ಅವಳ ಮುಖವನ್ನು ನೋಡಿ ಅವಳನ್ನು ನೋಡಿದ ಕೂಡಲೇ ದಿಗ್ಭ್ರಾಂತನಾಗಿ ಬಿಡುತ್ತಾನೆ. ಜಾಂಗ್ ಕುಯಿ ಜನರಲ್ ಜಾಂಗ್ಗೆ ಸ್ನೋಳನ್ನು ಬಿಟ್ಟುಬಿಡುವಂತೆ ವಿನಂತಿಸ್ತಾನೆ. ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ. ಅವನಿಗೆ ತಿಳಿದು ಹೋಗಿತ್ತು ಸ್ನೋ ಬೇರೆ ಯಾರು ಆಗಿರದೆ ಅವನು ಇಷ್ಟಪಟ್ಟಿದ್ದ ಹುಡುಗಿ ಅಂತ. ಆದರೆ ಇಲ್ಲಿ ಜನರಲ್ ಜಾಂಗ್ ಜಾಂಕುಯ ಮಾತನ್ನು ಕೇಳುವುದಿಲ್ಲ. ಅವನ ಮಾತನ್ನು ತಳ್ಳಿ ಹಾಕಿ ಬಿಡ್ತಾನೆ. ಸ್ನೋ ಅವನ ಮೇಲೆ ಅಟ್ಯಾಕ್ ಮಾಡಲು ಹೊರಟಿದ್ದರಿಂದ ಅವನು ಕುಯಿಯ ಮಾತನ್ನು ನಿರ್ಲಕ್ಷಿಸಿ ಸ್ನೋ ಮೇಲೆ ದಾಳಿ ಮಾಡಬೇಕು ಅಂತ ಇರುವಾಗ ಅಲ್ಲಿದ್ದ ಕುಯಿ ಅವಳ ಜೀವವನ್ನು ಅಲ್ಲಿ ಬಚಾವ್ ಮಾಡುತ್ತಾನೆ. ಈ ಘಟನೆಯಲ್ಲಿ ಅವನು ಸ್ವತಃ ಗಾಯಗೊಂಡು ಬಿಡುತ್ತಾನೆ. ಇಲ್ಲಿ ನಮಗೆ ರಾಕ್ಷಸರ ರಾಜ್ಯ ಡೇಮನ್ಸ್ ಕಿಂಗ್ಡಮ್ನ ದ್ವಾರವನ್ನು ತೋರಿಸಲಾಗುತ್ತೆ. ಅಲ್ಲಿ ಡೇಮನ್ ಲಾರ್ಡ್ ತನ್ನ ಪೂರ್ತಿ ಸೈನ್ಯದೊಂದಿಗೆ ಯುದ್ಧ ಮಾಡಲು ಸನ್ನದ್ಧನಾಗಿ ನಿಂತಿದ್ದ. ಎಲ್ಲಾ ಮಾನವ ಸೈನಿಕರು ಆ ಡೆಮನ್ಸ್ನವರ ಮೇಲೆ ಆಕ್ರಮಣ ಮಾಡುತ್ತಾರೆ. ತುಂಬಾನೇ ಡೀಮನ್ಸ್ ಸಾಯುತ್ತಾರೆ. ಆದರೆ ಆ ಡೀಮನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಈಗ ಎಲ್ಲಾ ಡೀಮನ್ಸ್ ಮಾನವರ ರಾಜ್ಯವನ್ನು ಪ್ರವೇಶಿಸುತ್ತಾರೆ. ಜನರಲ್ ಜಾಂಗ್ನ ಸಾಕುಪ್ರಾಣಿ ಅಂತಿದ್ದ ಆ ಮ್ಯಾಜಿಕಲ್ ಕ್ರಿಯೇಚರ್ ಅದು ತಕ್ಷಣವೇ ಹೊರಬಂದು ಡೇಮನ್ ಲಾರ್ಡ್ ಮೇಲೆ ದಾಳಿ ಮಾಡುತ್ತೆ. ಆದರೆ ಡೇಮನ್ ಲಾರ್ಡ್ ತುಂಬಾನೇ ಪವರ್ಫುಲ್ ಆಗಿದ್ದ. ಅವನನ್ನು ಮಹಾನ್ ಬಲಶಾಲಿ ಹಸುರ ಅಂತ ಹೇಳಬಹುದು. ಡೇಮನ್ ಲಾರ್ಡ್ ಒಂದೇ ನಿಮಿಷದಲ್ಲಿ ಆ ಮ್ಯಾಜಿಕಲ್ ಕ್ರಿಯೇಚರ್ ಅನ್ನು ಸೋಲಿಸಿ ಅದನ್ನು ಪಕ್ಕಕ್ಕೆ ಎಸೆದು ಬಿಡ್ತಾನೆ. ಜಾಂಗ್ ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿ ಅನೇಕ ಡೆಮನ್ಸ್ನವರನ್ನು ಅಂದರೆ ರಾಕ್ಷಸರನ್ನು ಕೊಲ್ಲುತ್ತಾನೆ. ಈಗ ಡೆಮನ್ ಲಾರ್ಡ್ ಅವನ ಅಸಲಿ ಭಯಾನಕ ರೂಪಕ್ಕೆ ಬರುತ್ತಾನೆ. ಅದನ್ನು ನೋಡಿ ಜನರಲ್ ಜಾಂಗ್ ಕುಯಿಯನ್ನು ತ್ವರಿತವಾಗಿ ಗಾಯಗೊಳಿಸ್ತಾನೆ. ಯಾಕೆಂದರೆ ಅವನು ಡೆಮನ್ ರೂಪಕ್ಕೆ ಬದಲಾಗಿ ಡೆಮನ್ ಲಾರ್ಡ್ನ ಎದುರಿಸಲು ಎಂದು. ಇಲ್ಲಿ ಕುಯಿ ಡೆಮನ್ ಲಾರ್ಡ್ನಿಂದ ತಪ್ಪಿಸಿಕೊಂಡು ಮನೆಯಿಂದರ ಮಹಡಿಗೆ ಬಂದು ಬಿಡುತ್ತಾನೆ. ಅಲ್ಲಿಂದ ಹಾದು ಹೋಗುತ್ತಿರುವಾಗ ನಂತರ ಅವನು ಒಂದು ದೊಡ್ಡ ಜಿಗಿತವನ್ನು ತೆಗೆದುಕೊಳ್ಳುತ್ತಾ ಡೆಮನ್ ಲಾರ್ಡ್ ಮೇಲೆ ಅಟ್ಯಾಕ್ ಮಾಡುತ್ತಾನೆ ಮತ್ತು ಡೆಮನ್ ಲಾರ್ಡ್ನ ಅನೇಕ ತಲೆಗಳಲ್ಲಿ ಒಂದು ತಲೆಯನ್ನು ಕತ್ತರಿಸುತ್ತಾನೆ. ನಂತರ ನೇರವಾಗಿ ಸರೋವರಕ್ಕೆ ಹಾರುತ್ತಾನೆ. ಡೆಮನ್ ಲಾರ್ಡ್ ಕೂಡ ಅವನ ಹಿಂದೆ ನೀರಿನಲ್ಲಿ ಬರುತ್ತಾನೆ. ಆ ಸಮಯದಲ್ಲಿ ಯಾರು ಹಿಂಬದಿಯಿಂದ ಅವನ ಮೇಲೆ ಕುತಂತ್ರದಲ್ಲಿ ದಾಳಿ ಮಾಡುತ್ತಾರೆ. ಇದರಿಂದಾಗಿ ಡೆಮನ್ ಲಾರ್ಡ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ನೆಲವನ್ನು ಜೋರಾಗಿ ಹೊಡೆದು ಹಾನಿಗೊಳಿಸುತ್ತಾನೆ. ಅಷ್ಟರಲ್ಲಿ ಅಲ್ಲಿಂದ ಕುಯಿ ತಪ್ಪಿಸಿಕೊಂಡು ಬಿಡುತ್ತಾನೆ. ಜನರಲ್ ಜಾಂಗ್ ಡೆಮನ್ ಲಾರ್ಡ್ನ ಕೊಲ್ಲಲು ಕುಯಿಗೆ ಆರ್ಡರ್ ಮಾಡುತ್ತಾನೆ. ಆದರೆ ಕುಯಿ ಡೆಮನ್ ಲಾರ್ಡ್ನ ಜೀವಂತವಾಗಿ ಬಿಟ್ಟು ಬಿಡುತ್ತಾನೆ. ಜನರಲ್ ಜಾಂಗ್ ಕುಯಿಗೆ ಹೇಳುತ್ತಾನೆ ಸ್ನೋನ ಕೊಲ್ಲು ಅಂತ. ಅಸಲಿಗೆ ಸ್ನೋನ ಮೊದಲೇ ಬಂಧಿಸಿ
ಬಂದಿಖಾನೆಯಲ್ಲಿ ಇರಿಸಲಾಗಿತ್ತು. ಈಗ ಕುಯಿ ಬಂದಿಖಾನೆಯಲ್ಲಿ ಅವಳ ಬಳಿಗೆ ಹೋಗ್ತಾನೆ, ಅವಳನ್ನು ಅಲ್ಲಿಂದ ರಕ್ಷಿಸಿ ಕರೆದುಕೊಂಡು ಹೋಗ್ತಾನೆ. ಈಗ ಕುಯಿಯ ಹಾವಭಾವದಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ. ಕುಯಿ ಇದ್ದಕ್ಕಿದ್ದಂತೆ ಸ್ನೋ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಆದರೆ ಅಲ್ಲಿಗೆ ಲಿಜರ್ಡ್ ಡೆಮನ್ ಬಂದು ತುಂಬಾ ಕಷ್ಟದಿಂದ ಸ್ನೋನ ರಕ್ಷಿಸ್ತಾಳೆ. ನಂತರ ಲಿಜರ್ಡ್ ಡೆಮನ್ ಕುಯಿಗೆ ಜನರಲ್ ಜಾಂಗ್ ಕೊಡ್ತಿದ್ದ ಔಷಧ ದ್ರವವನ್ನು ಕೊಡುತ್ತಾಳೆ. ಆ ಔಷಧ ದ್ರವವನ್ನು ತೆಗೆದುಕೊಂಡ ನಂತರ ದುಷ್ಟಶಕ್ತಿಗಳು ಮಾನವನಿಂದ ದೂರವಾಗುತ್ತೆ ಅಂತ ಅವಳು ಹೇಳುತ್ತಾಳೆ. ಇಲ್ಲಿ ಅವಳು ಕುಯಿ ಜೀವನದ ಒಂದು ದೊಡ್ಡ ಸತ್ಯವನ್ನು ಬಹಿರಂಗಪಡಿಸುತ್ತಾಳೆ. ಇಲ್ಲಿ ಅವಳು ಹೇಳುತ್ತಾಳೆ, ಕುಯಿ ವಿದ್ವಾಂಸನಾಗುವ ಮೊದಲು ಪ್ರಾಣ ಕಳೆದುಕೊಂಡಿದ್ದ. ಕೆಲವು ವಿದ್ಯಾರ್ಥಿಗಳ ಪೋಷಕರು ವಿದ್ವಾಂಸರಾಗಲು ಮುಖ್ಯ ಗುರುಗಳಿಗೆ ಹಣವನ್ನು ನೀಡಿದ್ದರು. ಅವರನ್ನು ಪಾಸ್ ಮಾಡಲು ಹೆಡ್ ಮಾಸ್ಟರ್ ಕುಯಿಯನ್ನು ಫೇಲ್ ಮಾಡಿದ್ದರು. ಅದರ ನಂತರ ಅವನನ್ನು ಗಲ್ಲಿಗೇರಿಸಲಾಯಿತು. ಈಗ ಲೇಸರ್ ಡ್ಯಾಮನ್ ಔಷಧಿ ದ್ರವವನ್ನು ದೇಹವನ್ನು ನಿಯಂತ್ರಣದಲ್ಲಿಡಲು ಕುಯಿಗೆ ಕೊಡುತ್ತಾಳೆ. ಅದು ಜನರಲ್ ಜಾಂಗ್ ಕೊಡುತ್ತಿದ್ದ ಔಷಧ ದ್ರವವಾಗಿತ್ತು. ಇಲ್ಲಿ ನಮಗೆ ತಿಳಿಯುತ್ತೆ ಕುಯಿ ಸ್ವತಃ ಒಬ್ಬ ಡೆಮನ್ ಅಂತ. ದೀರ್ಘಕಾಲದವರೆಗೆ ದ್ರವವನ್ನು ತೆಗೆದುಕೊಳ್ಳದೇ ಇದ್ದರಿಂದ ಅವನಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳಲು ಆರಂಭಿಸಿದ್ದವು. ಈ ಬದಲಾವಣೆಗಳ ಮೂಲಕ ಅವನು ಸ್ನೋ ಮೇಲೆ ದಾಳಿ ಮಾಡಿದ್ದ. ಈಗ ಕುಯಿ ಸ್ನೋ ಒಟ್ಟಿಗೆ ಅಂಡರ್ ವರ್ಲ್ಡ್ ನರಕಕ್ಕೆ ಹೋಗಲು ನಿರ್ಧರಿಸುತ್ತಾನೆ. ಇದರ ನಂತರ ಅವನು ಅಲ್ಲಿಗೆ ತಲುಪಿದಾಗ ಅಲ್ಲಿ ಮಾಸ್ಟರ್ಸ್ ಮತ್ತು ಡೆಮನ್ಸ್ನ ನೋಡುತ್ತಾನೆ. ಕೊನೆಯಲ್ಲಿ ಅವನು ಡೆಮನ್ ಲಾರ್ಡ್ನ ಭೇಟಿಯಾಗುತ್ತಾನೆ ಮತ್ತು ಅವನೊಂದಿಗೆ ಮಾತನಾಡಿದ ನಂತರ ಕುಯಿ ಅಲ್ಲಿ ಅರಿತುಕೊಳ್ಳುತ್ತಾನೆ ಜನರಲ್ ಜಾಂಗ್ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ. ಏಕೆಂದರೆ ಡಾರ್ಕ್ ಕ್ರಿಸ್ಟಲ್ ಅನ್ನು ಪಡೆದುಕೊಳ್ಳಲು ಜನರಲ್ ಜಾಂಗ್ ಜಾಂಗ್ ಕುಯಿನ ಪುನರ್ಜೀವನಗೊಳಿಸಿದ್ದ ಮತ್ತು ಅವನು ತನ್ನ ಕೆಲಸಕ್ಕಾಗಿ ಕುಯಿಯನ್ನು ಬಳಸಿಕೊಂಡಿದ್ದ. ಇಲ್ಲಿ ಡೆಮನ್ ಲಾರ್ಡ್ ಕುಯಿಗೆ ಇದನ್ನು ಕೂಡ ಹೇಳುತ್ತಾನೆ, ನೀನು ಮನುಷ್ಯನಾಗಿದ್ದರೆ ಇಲ್ಲಿಗೆ ಬರಲು ಸಾಧ್ಯವಿರಲಿಲ್ಲ, ಈಗ ನೀನು ಇಲ್ಲಿಗೆ ಬಂದಿದ್ದೀಯಾ, ಇದರರ್ಥ ನೀನೊಬ್ಬ ಡೆಮನ್ ಅನ್ನೋದು ಅರಿವಾಗುತ್ತೆ. ಈ ವಿಷಯ ಅವನಿಗೆ ತಿಳಿದಾಗ ಲಿಜರ್ ಡೆಮನ್ ಹೇಳಿದಂಥ ವಿಷಯ ಸತ್ಯ ಅನ್ನೋದು ಅವನಿಗೆ ಅರಿವಾಗುತ್ತೆ. ಅವನು ಅದನ್ನು ನಂಬುತ್ತಾನೆ. ಆದರೆ ಅವನು ಡೆಮನ್ ಲಾರ್ಡ್ ಮೇಲಿನ ಸಂಶಯದಿಂದ ಅವನ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಇದರಿಂದಾಗಿ ದೊಡ್ಡ ಸ್ಫೋಟವಾಗುತ್ತೆ ಮತ್ತು ಡೆಮನ್ ಲಾರ್ಡ್ನ ಮನುಷ್ಯ ರೂಪ ಹೊರಬರುತ್ತೆ. ಈಗ ಮನುಷ್ಯ ರೂಪದಲ್ಲಿದ್ದ ಡೆಮನ್ ಲಾರ್ಡ್ ಕುಯಿಗೆ ಹೇಳುತ್ತಾನೆ, ಕೇಳು, ನಿನಗೆ ನನ್ನ ಮಾತುಗಳ ಮೇಲೆ ಸಂಶಯವಿರಬಹುದು, ಆದರೆ ನನ್ನ ಮಾತುಗಳನ್ನು ಗಮನ ಕೊಟ್ಟು ಕೇಳು, ನಾನು ಹೇಳುತ್ತಿರುವುದು ಸತ್ಯ. ಮಾನವ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲು ಕೇಳಿಕೊಂಡವರು ಅದು ಬೇರೆ ಯಾರೋ ಅಲ್ಲ, ಅದು ಜನರಲ್ ಜಾಂಗ್. ಈ ಕಾರಣದಿಂದಾಗಿ ಅನೇಕ ಡೀಮನ್ಸ್ ಮನುಷ್ಯರಾಗಿ ರೂಪಾಂತರಗೊಳ್ಳುತ್ತಾರೆ ಮತ್ತು ಇದು ಮಾನವರಲ್ಲಿ ಭಯವನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿ ಮನುಷ್ಯರು ಯಾವ ಪ್ರಶ್ನೆಗಳನ್ನು ಕೂಡ ಮಾಡದೆ ಪ್ರಶ್ನಿಸದೆ ಜನರಲ್ ಜಾಂಗನ್ನು ತಮ್ಮ ದೇವರಾಗಿ ಸ್ವೀಕರಿಸುತ್ತಾರೆ. ವಾಸ್ತವದಲ್ಲಿ ಜನರಲ್ ಜಾಂಗ್ ಬಯಸಿದ್ದ, ಅವನು ಎಲ್ಲ ಮಾನವರು ಮತ್ತು ಡೀಮನ್ಸ್ನವರ ಆತ್ಮಗಳನ್ನು ಹೊರತೆಗೆದು ಅದರ ಶಕ್ತಿಯಿಂದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿ ಇಡೀ ಜಗತ್ತನ್ನು ತನ್ನ ಕೈವಶ ಮಾಡಿಕೊಳ್ಳಲು ತನ್ನಿಷ್ಟದಂತೆ ಆಳಲು ಬಯಸಿದ್ದ. ಇದರಿಂದ ಅವನು ಪ್ರಬಲ ದೇವತೆಯಾಗಬಹುದು ಅನ್ನುವುದು ಅವನ ಇಚ್ಛೆಯಾಗಿತ್ತು. ಇಲ್ಲಿ ಡೆಮನ್ ಲಾರ್ಡ್ ಕುಯಿಗೆ ಹೇಳುತ್ತಾನೆ, ಈ ವಿಷಯಗಳು ಸಂಭವಿಸಬಾರದು ಅನ್ನುವುದಾದರೆ ನೀನು ಜನರಲ್ ಜಾಂಗ್ನ ಹೋಗಿ ತಡೆಯಬೇಕು ಎಂದು ಹೇಳುತ್ತಾ ಅವನ ಎಲ್ಲಾ ಶಕ್ತಿಯನ್ನು ಕುಯಿಗೆ ವರ್ಗಾಯಿಸುತ್ತಾನೆ. ಯಾಕೆಂದರೆ ಕುಯಿ ಡೆಮನ್ಸ್ನವರೊಂದಿಗೆ ಮನುಷ್ಯರನ್ನು ಕೂಡ ರಕ್ಷಿಸಬಹುದು ಅನ್ನುವಂಥ ಕಾರಣಕ್ಕೆ. ಮರುದಿನ ಕುಯಿ ಮನುಷ್ಯರಿಗೆ ಜನರಲ್ ಜಾಂಗ್ನ ಬಗ್ಗೆ ಹೇಳುವವನಿದ್ದ. ಆದರೆ ಯಾರೊಬ್ಬರು ಅವನ ಮಾತುಗಳ ಮೇಲೆ ವಿಶ್ವಾಸವಿಡಲ್ಲ, ಅವರು ಅವನ ಮಾತುಗಳನ್ನು ನಂಬುವುದಿಲ್ಲ. ಏಕೆಂದರೆ ಅವರಿಗೆಲ್ಲರಿಗೂ ತಿಳಿದು ಹೋಗಿತ್ತು ಅವನು ಸ್ನೋವನ್ನು ರಕ್ಷಿಸಿದ ಡೀಮನ್ ಎಂದು. ಅದೇ ಸಮಯದಲ್ಲಿ ಜನರಲ್ ಜಾಂಗ್ ಅಲ್ಲಿಗೆ ಬರುತ್ತಾನೆ ಮತ್ತು ಅಲ್ಲಿದ್ದ ಎಲ್ಲರೂ ಅವನ ಮುಂದೆ ತಲೆ ತಗ್ಗಿಸಿ ಮಂಡಿ ಇರುತ್ತಾರೆ. ಆದರೆ ಕುಯಿ ಮಾತ್ರ ಜನರಲ್ ಜಾಂಗ್ನ ಮುಂದೆ ಮಂಡಿ ಇರುವುದಿಲ್ಲ ಮತ್ತು ಅವನು ಜನರಲ್ ಜಾಂಗ್ನ ಬಗ್ಗೆ ಎಲ್ಲವನ್ನು ಹೇಳಲು ಶುರು ಮಾಡುತ್ತಾನೆ. ಕುಯಿಯನ್ನು ಕಂಟ್ರೋಲ್ನಲ್ಲಿಡಲು ಜನರಲ್ ಜಾಂಗ್ ತನ್ನ ಮ್ಯಾಜಿಕ್ ಪವರ್ ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸುತ್ತಾನೆ. ನಂತರ ಅಲ್ಲಿದ್ದ ಜನರು ಕುಯಿ ಮೇಲೆ ಕಲ್ಲುಗಳನ್ನು ಎಸೆಯಲು ಪ್ರಾರಂಭಿಸುತ್ತಾರೆ. ಕೊನೆಗೆ ಕುಯಿ ತನ್ನ ಮೇಲಿನ ಕಂಟ್ರೋಲ್ ಅನ್ನು ಕಳೆದುಕೊಂಡು ಕೋಪಗೊಂಡು ಬಿಡುತ್ತಾನೆ. ಇದನ್ನು ನೋಡಿ ಎಲ್ಲ ಸೈನಿಕರು ಅವನ ಮೇಲೆ ಬಾಣಗಳನ್ನು ಬಿಟ್ಟು ಅವನನ್ನು ಗಾಯಗೊಳಿಸುತ್ತಾರೆ. ಆಗಲಿಕ್ಕೆ ಸ್ನೋ ಕೂಡ ಬರುತ್ತಾಳೆ. ಕುಯಿಯನ್ನು ಯಾರು ಕೂಡ ನಂಬದ ಕಾರಣ ಅವನು ತುಂಬಾನೆ ಕೋಪಗೊಳ್ಳುತ್ತಾನೆ. ಇಲ್ಲಿ ಅವನು ತುಂಬಾನೆ ಜೋರಾಗಿ ಕುಗ್ಗಿಬಿಡ್ತಾನೆ. ಇದರಿಂದಾಗಿ ನದಿಯಲ್ಲಿ ಬಿರುಗಾಳಿ ಬೀಸುತ್ತೆ. ಈಗ ಅವನು ಕೋಪದಿಂದ ಓಡಲು ಪ್ರಾರಂಭಿಸುತ್ತಾನೆ. ಸ್ನೋ ಅವನನ್ನು ಸಮಾಧಾನ ಪಡಿಸಲು ಅವನನ್ನು ಅಪ್ಪಿಕೊಳ್ಳುತ್ತಾಳೆ. ಈಗ ಕುಯಿ ತುಂಬಾನೆ ಚಿಂತಿತನಾಗಿದ್ದ. ಆ ಡಾರ್ಕ್ ಕ್ರಿಸ್ಟಲ್ ಜಾಂಗ್ನ ವಶಕ್ಕೆ ಸೇರಿತು ಅಂತ. ಇದರ ಕಾರಣದಿಂದಾಗಿ ಎಲ್ಲರೂ ಸಾಯ್ತಾರೆ, ಎಲ್ಲವೂ ಕೊನೆಗೊಳ್ಳುತ್ತೆ ಅಂತ ಅಂದುಕೊಂಡು ಕುಯಿ ಸ್ನೋನ ಮಡಿಲಲ್ಲಿ ನಿದ್ರಿಸುತ್ತಾನೆ. ಅವನು ಎಚ್ಚರವಾದಾಗ ನೋಡುತ್ತಾನೆ ಅಲ್ಲಿ ಸ್ನೋ ಇರಲೇ ಇಲ್ಲ. ಅವನು ಇಲ್ಲಿ ಎಲ್ಲರನ್ನು ಕೊಲ್ಲುವ ಜಾಂಗ್ನ ಉದ್ದೇಶವನ್ನು ತಡೆಯಲು ನಿರ್ಧರಿಸುತ್ತಾನೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೇವೆ ಜನರಲ್ ಜಾಂಗ್ ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ಸಕ್ರಿಯಗೊಳಿಸಿದ್ದ, ಅದು ಆಕ್ಟಿವೇಟ್ ಆಗಿಬಿಟ್ಟಿತ್ತು. ಇದರಿಂದಾಗಿ ಮಾನವರ ಆತ್ಮಗಳು ಒಂದೊಂದಾಗಿ ಆ ಡಾರ್ಕ್ ಕ್ರಿಸ್ಟಲ್ಗೆ ಹೋಗಿ ಸೇರುತ್ತಿದ್ದವು ಮತ್ತು ಜಾಂಗ್ ಅತ್ಯಂತ ಶಕ್ತಿಶಾಲಿ ಆಗತೊಡಗಿದ್ದ. ಆ ಜನರನ್ನು ರಕ್ಷಿಸಲು ಸ್ನೋ ಅಲ್ಲಿಗೆ ಹೋಗ್ತಾಳೆ. ಸ್ನೋ ಆ ಜನರನ್ನು ರಕ್ಷಿಸಲು ಹೋಗಿರುತ್ತಾಳೆ. ಜನರಲ್ ಜಾಂಗ್ ಈಗ ಶಕ್ತಿಶಾಲಿ ಆಗತೊಡಗಿದ್ದ. ಅದೇ ಸಮಯದಲ್ಲಿ
ಸ್ನೋ ಅಲ್ಲಿಗೆ ಬರುತ್ತಾಳೆ. ಅವಳು ಜಹಾಂಗೆ ಆ ರೀತಿ ಮಾಡದಂತೆ ಹೇಳುತ್ತಾಳೆ. ಅವನು ಕೇಳದೇ ಇದ್ದಾಗ ಅವಳ ವೆಪನಿಂದ ಅವನ ಮೇಲೆ ಅಟ್ಯಾಕ್ ಮಾಡುತ್ತಾಳೆ. ಆ ಅಟ್ಯಾಕ್ ಅನ್ನು ಜಹಾಂಗ್ ಅವನ ಮಾಂತ್ರಿಕ ಶಕ್ತಿಯಿಂದ ತಡೆದು ಬಿಡುತ್ತಾನೆ. ಈಗ ಸ್ನೋ ಅವಳ ಡೀಮನ್ ರೂಪಕ್ಕೆ ಬದಲಾಗುತ್ತಾಳೆ ಮತ್ತು ಅವಳು ಡಾರ್ಕ್ ಕ್ರಿಸ್ಟಲ್ ಅನ್ನು ಕದ್ದು ಬಿಡುತ್ತಾಳೆ. ಅವಳು ಆ ಡಾರ್ಕ್ ಕ್ರಿಸ್ಟಲ್ ಅನ್ನು ಅದರ ಸರಿಯಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಇರುವಾಗ ಜಹಾಂಗ್ ಅವಳನ್ನು ಕೈದೇನಾಗಿಸಿ ಬಿಡುತ್ತಾನೆ. ಅವನು ಡಾರ್ಕ್ ಕ್ರಿಸ್ಟಲ್ ಅನ್ನು ಹಿಡಿಯಬೇಕು ಅಂತ ಇರುವಾಗ ಕ್ವೀ ಅಲ್ಲಿಗೆ ಬಂದು ಅವನ ಮೇಲೆ ದಾಳಿ ಮಾಡುತ್ತಾನೆ. ಜಾಂಗ್ನ ಕೆಟ್ಟದಾಗಿ ಹೊಡೆಯುತ್ತಾನೆ. ಆದರೆ ಜಾಂಗ್ ಬೇಗನೆ ಸರಿಯಾಗಿ ವಾಸಿಯಾದ ನಂತರ ತನ್ನ ಸುತ್ತಲೂ ರಕ್ಷಣಾತ್ಮಕ ಕವಚವನ್ನು ರಚಿಸುತ್ತಾನೆ. ಕ್ವೀ ತನ್ನ ಬೆನ್ನೆಲುಬಿನ ಸ್ವಾರ್ಡ್ ಅನ್ನು ಬಳಸಿ ಆ ರಕ್ಷಣಾತ್ಮಕ ಕವಚ ಅಂದರೆ ಪ್ರೊಟೆಕ್ಷನ್ ವಾಲ್ ಅನ್ನು ಡಿಸ್ಟ್ರಾಯ್ ಮಾಡುತ್ತಾನೆ. ಆ ಸ್ವಾರ್ಡ್ ನಿಂದ ಜಾಂಗ್ನ ಹೊಡೆದು ಅವನನ್ನು ಎರಡು ಪೀಸ್ ಮಾಡಿಬಿಡ್ತಾನೆ. ಆ ಸ್ವಾರ್ಡ್ ನಿಂದ ಜಾಂಗ್ನ ಹೊಡೆದಾಗ ಅಲ್ಲಿ ದೊಡ್ಡ ಸ್ಫೋಟವಾಗಿ ಜಾಂಗ್ ಎರಡು ಪೀಸ್ ಆಗಿ ಸಾಯುತ್ತಾನೆ. ಜಾಂಗ್ ಅಂತ್ಯದೊಂದಿಗೆ ಬಂದಿಯಾಗಿದ್ದ ಸ್ನೋ ಸಹ ಮುಕ್ತಾಳಾಗುತ್ತಾಳೆ. ಕ್ವೀ ಡೆಮನ್ ರೂಪದಲ್ಲಿ ತುಂಬಾ ಪವರ್ಫುಲ್ ಆಗಿದ್ದ. ಇಲ್ಲಿ ಕ್ವೀ ಸ್ನೋ ಬೀಳದಂತೆ ರಕ್ಷಿಸುತ್ತಾನೆ. ಆದರೆ ಅವಳ ಪರಿಸ್ಥಿತಿ ಹದಗೆಟ್ಟಿತ್ತು. ಅವಳು ಜನರಲ್ ಜಾಂಗ್ನೊಂದಿಗಿನ ಫೈಟ್ನಿಂದ ತುಂಬಾ ಗಾಯಗೊಂಡಿದ್ದಳು. ಇಲ್ಲಿ ಅವಳು ಕ್ವೀಯ ಮಡಿಯಲ್ಲಿ ಕೊನೆಯುಸಿರು ಬಿಡುತ್ತಾಳೆ. ಕ್ವೀ ಇಲ್ಲಿ ತುಂಬಾ ಅಳ್ತಾನೆ, ತುಂಬಾ ದುಃಖಿಸ್ತಾನೆ. ಇಬ್ಬರು ಪರಸ್ಪರ ಪ್ರೀತಿಸಲು ಆರಂಭಿಸಿದರು. ಆದರೆ ಸ್ನೋ ಅವನನ್ನು ಬಿಟ್ಟು ಹೋಗಿದ್ದಳು. ಈಗ ಒಂದೊಂದಾಗಿ ಮನುಷ್ಯರ ಆತ್ಮಗಳು ಆ ದೇಹದೊಳಗೆ ಬಂದು ಸೇರಲು ಆರಂಭಿಸಿದವು. ಆ ಜನರಿಗೆ ತಿಳಿಯುತ್ತೆ ಅವರ ರಕ್ಷಣೆ ಮಾಡಿದ್ದು ಕ್ವೀಯ ಅಂತ. ಈಗ ಜನರು ಕ್ವೀಗೆ ಧನ್ಯವಾದ ಹೇಳುತ್ತಾರೆ. ಕ್ವೀ ಡಾರ್ಕ್ ಕ್ರಿಸ್ಟಲ್ ಅನ್ನು ತೆಗೆದುಕೊಂಡು ವಾಪಸ್ಸು ಅದು ಮೊದಲಿದ್ದ ಜಾಗಕ್ಕೆ ಸೇರಿಸ್ತಾನೆ, ಅಂದರೆ ನರಕ. ಇದರ ನಂತರ ದೇವತೆಗಳ ದೇವರು ಕ್ವೀಯನ್ನು ಸ್ವರ್ಗಕ್ಕೆ ಕರೆಯುತ್ತಾರೆ. ಆದರೆ ಕ್ವೀ ಅವರ ಮಾತಿಗೆ ನಿರಾಕರಿಸ್ತಾನೆ ಮತ್ತು ಅವನು ಅವರಿಗೆ ಹೇಳುತ್ತಾನೆ, ನನ್ನ ನಿಜವಾದ ಜಗತ್ತು ನರಕ. ಅಷ್ಟು ಹೇಳುತ್ತಾ ಅವನು ಡೆಮನ್ ರೂಪ ಧರಿಸಿ ಸ್ನೋನ ನೆನಪಿನೊಂದಿಗೆ ನರಕದ ಲಾವಕ್ಕೆ ಹಾರಿಬಿಡುತ್ತಾನೆ. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.